ನಮಸ್ಕಾರ, ಅಮೋಘ್ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ತುಮಕೂರು ನಗರಕ್ಕೆ ಕುಡಿಯುವ ನೀರು ಸರಬರಾಜು ಮಾಡುವ ಬುಗುಡನಹಳ್ಳಿ ಕೆರೆಗೆ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮುರಳೀಧರ್ ಹಾಲಪ್ಪ ನೇತೃತ್ವದಲ್ಲಿ ಕಾಂಗ್ರೆಸ್ ಮುಖಂಡರು ಭಾನುವಾರ ಭೇಟಿ ನೀಡಿ ಗಂಗಾ ಪೂಜೆ ನೆರವೇರಿಸಿ ಪರಿಶೀಲಿಸಿದರು. ಬುಗುಡನಹಳ್ಳಿ ಕೆರೆಗೆ ಕಾಂಗ್ರೆಸ್ ಮುಖಂಡರೊಂದಿಗೆ ತೆರಳಿ ಗಂಗಾ ಪೂಜೆ ನೆರವೇರಿಸಿ ಮಾತನಾಡಿದ ಮುರಳೀಧರ್ ಹಾಲಪ್ಪ ಅವರು, ತುಮಕೂರಿನ ಅಮಾನಿ ಕೆರೆ, ಗಂಗಸಂದ್ರ ಕೆರೆ, ಮರಳೂರು ಕೆರೆಗಳಲ್ಲಿ ಈಗಾಗಲೇ ಸಾಕಷ್ಟು ನೀರು ಸಂಗ್ರಹವಾಗಿದ್ದು ವೀಕ್ಷಣೆ ಮಾಡಿಕೊಂಡು ಈಗ ಬುಗುಡನಹಳ್ಳಿ ಕೆರೆ ವೀಕ್ಷಿಸಿದ್ದು ಇದು ತುಮಕೂರು ನಗರದ ಜನತೆಯ ಜೀವಾಳ. ಬುಗುಡನಹಳ್ಳಿ ಕೆರೆ ಸಾಮರ್ಥ್ಯ 250 MCFT ಆಗಿದ್ದು ತುಮಕೂರಿನ ಜನತೆಗೆ ಯಾವುದೇ ರೀತಿಯ ತೊಂದರೆಯಾಗಬಾರದು ಎಂದು ಜಿಲ್ಲೆಯ ಇಬ್ಬರು ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ಕೆಎನ್ ರಾಜಣ್ಣ ಅವರು ಹೇಮಾವತಿ ನೀರು ಹರಿಸಲು ಶ್ರಮಿಸಿದ್ದಾರೆ. ಇಬ್ಬರು ಸಚಿವರಿಗೆ ತುಮಕೂರು ನಗರದ ಜನತೆಯ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಎಂದ ಅವರು, ಸಾರ್ವಜನಿಕರು ಕೂಡ ಎಚ್ಚರಿಕೆಯಿಂದ ನೀರನ್ನು ಮಿತವಾಗಿ ಬಳಸಬೇಕು ಎಂದರು. ಕೆರೆಗೆ ನೀರೇನು ಬರ್ತಾ ಇದೆ ಹೇಮಾವತಿದು ಮರೂರು ಡ್ಯಾಮಿಂದ, ಅದನ್ನು ವೀಕ್ಷಣೆ ಮಾಡಲಿಕ್ಕೆ ಯಾವುದೇ ಥರದ ಒಳಗಡೆ ಮಸಲತ್ತು ನಡೀಬಾರ್ದು. ಈಗಾಗಲೇ ಭೀಮಸಂದ್ರ ಕೆರೆ, ಅಮಾನಿ ಕೆರೆ, ಮರಳೂರು ಕೆರೆ ಸಾಕಷ್ಟು ನೀರು ಸಂಗ್ರಹ ಆಗಿದೆ. ಉಗುನಹಳ್ಳಿ ಕೆರೆಗೆ ನೀರಿಲ್ಲ ಅಂಥೇಳಿ ನಮ್ಮ ಇಬ್ಬರೂ ಸಚಿವರುಗಳು ಡಾಕ್ಟರ್ ಜಿ ಪರಮೇಶ್ವರರು ಹಾಗೂ ಕೆ ಎನ್ ರಾಜಣ್ಣ ಅವರು, ಅವರು ಎಂಥ ನಮಗೆ ಅದೃಷ್ಟ ಅಂತೇಳಿದ್ರೆ ಒಬ್ಬರು ತುಮಕೂರಿಗೆ ಉಸ್ತುವಾರಿ, ಇನ್ನೊಬ್ಬರು ಹಾಸನಿಗೆ ಉಸ್ತುವಾರಿ. ಇಬ್ಬರೂ ಅವರ ಪಟ್ಟಿರೋಂಥ ಶ್ರಮಕ್ಕೆ ತುಮಕೂರು ಜನತೆಯ ಪರವಾಗಿ ಧನ್ಯವಾದಗಳು ಹೇಳಿ, ಹಾಗೆ ನಮ್ಮ ಎಲ್ಲ ಮುಖಂಡರುಗಳು ಜೊತೆಗೊಂದು ಧ್ವನಿ ಗೂಡಿಸಿದ್ದಾರೆ ಇವತ್ತಿಲ್ಲಿ ವೀಕ್ಷಣೆ ಮಾಡಿ. ಇನ್ನು ಕಾಂಗ್ರೆಸ್ ಮುಖಂಡ ಇಕ್ಬಾಲ್ ಅಹಮದ್ ಮಾತನಾಡಿ, ಗೃಹ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮತ್ತು ಸಹಕಾರ ಹಾಗೂ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆ ಎನ್ ರಾಜಣ್ಣ ಅವರ ಸಹಕಾರ ಮತ್ತು ಶ್ರಮದಿಂದ ತುಮಕೂರು ನಗರದ ಬುಗುಡನಹಳ್ಳಿಯ ಕೆರೆಗೆ ಬಹುಬೇಗನೆ ಹೇಮಾವತಿ ನೀರು ಹರಿಯುವಂತಾಗಿದೆ. ನೀರು ಹರಿಯಲು ಸಹಕರಿಸಿದ ಹಿರಿಯ ಮುಖಂಡರಿಗೆ ಅಭಿನಂದನೆ ಸಲ್ಲಿಸುವುದಾಗಿ ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ತುಮಕೂರು ಗ್ರಾಮಾಂತರ ಕಾಂಗ್ರೆಸ್ ಮುಖಂಡ ಷಣ್ಮುಖಪ್ಪ, ಇಕ್ಬಾಲ್ ಅಹಮದ್, ರೇವಣ ಸಿದ್ದಯ್ಯ, ಜಿಲ್ಲಾ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಅತಿಕ್ ಅಹಮದ್, ಎಸ್ಟಿ ಘಟಕದ ಅಧ್ಯಕ್ಷ ನರಸಿಂಹಯ್ಯ, ಎಸ್ಸಿ ಘಟಕದ ಲಿಂಗರಾಜು, ಕಾರ್ಮಿಕ ಘಟಕದ ರಹೀಂ, ಮಹಿಳಾ ಬ್ಲಾಕ್ ಅಧ್ಯಕ್ಷೆ ಕವಿತಾ, ಮಂಗಳಮ್ಮ ಮುಂತಾದವರು ಭಾಗವಹಿಸಿದ್ದರು. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತುಮಕೂರು ಹೊರವಲಯದ ಹಂಚಿಹಳ್ಳಿ ಗ್ರಾಮದಲ್ಲಿ ತೆಂಗಿನಕಾಯಿಯ ರಾಶಿಯಲ್ಲಿ ಸೇರಿಕೊಂಡಿದ್ದ ಬೃಹತ್ ಗಾತ್ರದ ನಾಗರಹಾವನ್ನು ವರಂಗಲ್ ಫೌಂಡೇಶನ್ ವನ್ಯಜೀವಿ ಹಾಗೂ ಊರಗ ರಕ್ಷಣಾ ಸಂಸ್ಥೆ ವತಿಯಿಂದ ರಕ್ಷಿಸಲಾಯಿತು. ಹಂಚಿಹಳ್ಳಿ ಗ್ರಾಮದ ನಿವಾಸಿಯಾದ ಪ್ರಕಾಶ್ ಎಂಬುವರ ಮನೆಯ ಮುಂದೆ ತೆಂಗಿನಕಾಯಿಯಲ್ಲಿ ಸೇರಿಕೊಂಡಿದ್ದ ಬೃಹತ್ ಗಾತ್ರದ ಸುಮಾರು 6 ಅಡಿ ಉದ್ದದ ನಾಗರಹಾವನ್ನು ಕಂಡ ತಕ್ಷಣ ಮನೆಯವರು ವರಂಗಲ್ ಫೌಂಡೇಶನ್ ವನ್ಯಜೀವಿ ಹಾಗೂ ಊರಗ ರಕ್ಷಣಾ ಸಂಸ್ಥೆಗೆ ಕರೆ ಮಾಡಿದ್ದು, ಸಂಸ್ಥೆಯ ಉರಗ ತಜ್ಞ ದಿಲೀಪ್ ಸ್ಥಳಕ್ಕೆ ಭೇಟಿ ನೀಡಿ ಬೃಹತ್ ಗಾತ್ರದ ನಾಗರಹಾವನ್ನು ಸುರಕ್ಷಿತವಾಗಿ ರಕ್ಷಣೆ ಮಾಡಿ ದೇವರಾಯನ ದುರ್ಗ ಅರಣ್ಯ ಪ್ರದೇಶಕ್ಕೆ ರವಾನಿಸಿದ್ದಾರೆ. ತುಮಕೂರು ನಗರದ ಶ್ರೀ ಶಿರಡಿ ಸಾಯಿನಾಥ ದೇಗುಲ ಸೇರಿದಂತೆ ವಿವಿಧೆಡೆ ಇರುವ ಸಾಯಿಬಾಬಾ ದೇಗುಲಗಳಲ್ಲಿ ಗುರು ಪೂರ್ಣಿಮೆಯನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಲಾಯಿತು. ಬೆಳಗುಂಬ ರಸ್ತೆಯ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಗುರು ಪೂರ್ಣಿಮೆ ಪ್ರಯುಕ್ತ ಬೆಳಗ್ಗೆ 6 ಗಂಟೆಗೆ ಬಾಬಾರವರಿಗೆ ಕಾಕಡಾರತಿ, ವ್ಯಾಸಪೂಜೆ, ಮಹಾಮಂಗಳಾರತಿ ನೆರವೇರಿಸಲಾಯಿತು. 12 ಗಂಟೆಗೆ ಮಧ್ಯಾಹ್ನದ ಆರತಿ ನೆರವೇರಿಸಿ ದೇವರ ದರ್ಶನಕ್ಕೆ ಆಗಮಿಸಿದ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗಿಸಲಾಯಿತು. ಸಂಜೆ ಬಾಬಾರವರಿಗೆ ವಿಷ್ಣು ಸಹಸ್ರನಾಮ ಪಾರಾಯಣ, ಸಾಯಿಬಾಬಾ ಭಜನೆ, ಧೂಪದಾರತಿ ಸೇರಿದಂತೆ ಪೂಜಾ ಕೈಂಕರ್ಯಗಳು ನಡೆಯಲಿವೆ. ಹಾಗೆಯೇ ಶಾರದಾದೇವಿ ನಗರ ಸಾಯಿಬಾಬಾ ದ್ವಾರಕಾ ಮಂದಿರದಲ್ಲೂ ಗುರುಪೂರ್ಣಿಮೆ ಅಂಗವಾಗಿ ಬೆಳಗ್ಗೆಯಿಂದ ಸಂಜೆವರೆಗೂ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರಲಿದೆ. ದಿನ ಗುರುಪೂರ್ಣಿಮೆ ಕಾರ್ಯಕ್ರಮ ನಡೀತಾ ಇದೆ. ಈ ಟೆಂಪಲ್ಗೆ ಓಪನ್ ಆಗಿ 12 ವರ್ಷ ಕಂಪ್ಲೀಟ್ ಆಗಿದೆ. ಸೊ ಅದಕ್ಕೆ ಕುಂಭಾಭಿಷೇಕ ಮತ್ತು ಕಲಶ ಸ್ಥಾಪನೆ ಮಾಡಿದ್ದೀವಿ. ಸೊ ಅದಕ್ಕೆ ಹೋಮಗಳು ಎಲ್ಲ ಆಯಿತು. ಯಾಕೆ ಪ್ರತಿ 12 ವರ್ಷ ಆದಮೇಲೆ ಅದು ಮಾಡಲೇಬೇಕು.
ಅದಕ್ಕೆ ಅದು ಎಲ್ಲ ಕಾರ್ಯಕ್ರಮ ಇಟ್ಟಿದ್ದೀವಿ. ಸೊ ಎಲ್ಲ ಜನ ಸಹಕರಿಸಿಂದ ಎಲ್ಲ ಪೂರ್ತಿ ಧನ್ಯವಾದ. ಈಗ ರಾಜು ಪಂಡಿತ್ ಅಂತ ಒಬ್ಬರು ಪುರೋಹಿತ ಇದ್ದಾರೆ, ಅವರು ಪೂರ್ತಿ ಗ್ರೂಪು, ಅವರು ಈ ದೇವಸ್ಥಾನಕ್ಕೆ ಸ್ಥಾಪನೆ ಅವರೇ ಮಾಡಿದರು. ಸೊ ಇವತ್ತೂ 12 ವರ್ಷ ಆದಮೇಲೆ ಒಂದು ಕಲಶ ಸ್ಥಾಪನೆ ಮತ್ತು ಕಲಶಾಭಿಷೇಕ ಪ್ರತಿಯೊಂದು ಅವರೇನೆ ಮಾಡಿದ್ರು, ಅವ್ರ ಕೈಯಿಂದಾನೇ ಆಗಿದೆ. ಪ್ರತಿ ವರ್ಷ ಸಾಯಿ ಮಂದಿರ ಜಯನಗರದಲ್ಲಿ ಗುರು ಪೂರ್ಣಿಮಾಚರಣೆಯನ್ನು ಶ್ರದ್ಧಾಭಕ್ತಿಗಳಿಂದ ಆಚರಣೆ ಮಾಡ್ತಾಯಿದ್ದೀವಿ. ಅದರಂತೆ ಈ ದಿನ ಬೆಳಗ್ಗೆ 5:30 ಪ್ರಾರಂಭವಾದಂತಹ ಕಾರ್ಯಕ್ರಮಗಳು ಕಾಕಡಾರತಿ ಬೆಳಗ್ಗೆ 5:30 ಕಾಕಡಾರತಿಯೊಂದಿಗೆ ಪ್ರಾರಂಭವಾಯಿತು. ನಂತರ ಬಾಬಾರವರಿಗೆ ಕ್ಷೀರಾಭಿಷೇಕ, ಸಾಮೂಹಿಕ ಸಾಯಿ ಸತ್ಯನಾರಾಯಣ ಪೂಜೆ ಮತ್ತು ಹೋಮ ಹವನಾದಿಗಳೆಲ್ಲ ನಂತರ ಬಾಬಾರವರ ಭಾವಚಿತ್ರದ ಮೆರವಣಿಗೆಯಾಗಿದೆ. ಈಗ ಸಂಜೆ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ಪೂಜ್ಯ ಸ್ವಾಮೀಜಿಗಳು ಕೂಡ ಆಗಮಿಸ್ತಾ ಇದ್ದಾರೆ, ಜೊತೆಗೆ ಅನೇಕ ಗಣ್ಯರು ಕೂಡ ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ. ಸಾಯಿ ಸತ್ಸಂಗ ಕಾರ್ಯಕ್ರಮದಲ್ಲಿ ನೀಲಾಲಯ ನೃತ್ಯ ಕೇಂದ್ರ ತುಮಕೂರು ಇವರಿಂದ ನೃತ್ಯ ರೂಪಕ ಕಾರ್ಯಕ್ರಮ ಇದೆ ಸಂಜೆ 4:30-6 ಗಂಟೆವರೆಗೆ. ಸಾಯಿ ಭಜನಾ ಕಾರ್ಯಕ್ರಮ ಇದೆ, ಸರ್ವಧರ್ಮ ಸಾಯಿ ರಾಮಕೃಷ್ಣ ನಗರದ ಸಾಯಿನಾಥ ಮಂದಿರದಲ್ಲಿ ಸಾಹಿತಿ ಕವಿತಾ ಕೃಷ್ಣ, ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಎಸ್ ಗುರುಸಿದ್ದಪ್ಪ, ಎಂಪಿ ರಾಜಶೇಖರ್, ಹೊನ್ನೇಶ್ ಕುಮಾರ್, ಉಮಾಶಂಕರ್, ಲಕ್ಷ್ಮಣ್ ಮತ್ತಿತರರು ಪಾಲ್ಗೊಂಡು ಶ್ರೀ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿ ಭಕ್ತಿ ಸಮರ್ಪಿಸಿದರು. ಬಸವರಾಜ ಎಂಪಿಯವರಿದ್ದಾರಲ್ಲ, ಅವ್ರ ಜೊತೆ ನಾನು ಸೇರಿಕೊಂಡು ಈ ದೇವಸ್ಥಾನ ಮಾಡಿದ್ದೆ. ಅದೇ ಟೈಮಲ್ಲಿ ನನ್ನ ಜೊತೆಯಲ್ಲಿ ಎಮ್ ಎಲ್ ಲೋಕೇಶ್ ಅಂತ ಲೋಕೇಶ್ ಅವರ ಟ್ರಸ್ಟಿ, ಆಮೇಲೆ ನಮ್ಮ ವಿಜಯ್ ಕುಮಾರ್ ಅವರು ಖಜಾಂಚಿ, ನಾವೆಲ್ಲ ಸೇರಿ ಈ ದೇವಸ್ಥಾನವನ್ನು ಸ್ಟಾರ್ಟ್ ಮಾಡ್ತೀವಿ. ಸ್ಟಾರ್ಟ್ ಮಾಡೋದ್ರಿಂದಲೂ ನಾನು ಪ್ರತಿ ವರ್ಷವೂ ನಾನು ಗುರು ಪೂರ್ಣಿಮಾ ಅಂತ ಬರುತ್ತೆ ವರ್ಷಕ್ಕೆ ಒಂದ್ಸಲ ಆಷಾಢದಲ್ಲಿ. ಈ ಗುರು ಪೂರ್ಣಿಮಾ ಅಂದರೆ ಶಿರಡಿನಲ್ಲಿ ಬಾಬಾ ಭಾಳ ಫೇಮಸ್ಸು. ಶಿರಡಿ ಸಾಯಿಬಾಬಾಗೆ ಗುರು ಪೂರ್ಣಿಮಾ ಅಂದರೆ ಎಷ್ಟು ಪ್ರೀತಿ ಅಂದರೆ ಅಷ್ಟು ಪ್ರೀತಿ. ಇವತ್ತು ನೀವು ಅಲ್ಲಿಗೆ ಹೋಗಿ ನೋಡಿದರೆ ಸುಮಾರು 5-6 ಲಕ್ಷ ಜನ ಇರ್ಬೋದು. ಅದೇ ರೀತಿ ಇಲ್ಲಿ ಶಿರಡಿನಲ್ಲಿ ಏನು ನಡೀತಾ ಇದೋ ಅದೇ ರೀತಿ ಇಲ್ಲೂ ಸಹ ತುಮಕೂರಿನಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ, ಬೆಳಗ್ಗೆ ಕಾಕಡೆ ಆರತಿಯಿಂದ ಕಾಕಡೆ ಆರತಿ, ಆಮೇಲೆ ಅದು ಹೋಗಿ ಮಧ್ಯಾಹ್ನ ಆರತಿ, ಸಾಯಂಕಾಲ ಆರತಿ, ಸೇಜ್ ಆರತಿ, ಈ ಥರ 4 ಆರತಿಗಳು ನಡೀತವೆ. ಈ ಗುರು ಪೂರ್ಣಿಮೆಗೆ ಸುಮಾರು ಏನಿಲ್ಲಾರೋನ 15-20 ಸಾವಿರ ಜನ ಬೆಳಗ್ಗೆಯಿಂದ ಸಾಯಂಕಾಲ ಬರ್ತದೆ. ಬಂದವರು ಎಲ್ಲರಿಗೂ ನಾ ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 10 ಗಂಟೆಯಾಗಲಿ 11 ಗಂಟೆಯಾಗಲಿ ಪ್ರಸಾದ ವಿನಿಯೋಗ ನಡೀತಾ ಇರುತ್ತೆ. ಎಲ್ಲ ಭಕ್ತಾದಿಗಳು ಕೊಡ್ತಾಯಿದ್ದಾರೆ, ಭಕ್ತಾದಿಗಳೇ ಮಾಡ್ಕೊಂಡು ಊಟ ಮಾಡಿಕೊಂಡು ಆ ಸಂತೋಷವಾಗಿ ಬಾಬಾರ ಕೃಪೆಗೆ ಪಾತ್ರರಾಗಿ ಅವರ ಆಶೀರ್ವಾದ ತಗೊಂಡು ಭಾಳ ನೆಮ್ಮದಿಯಿಂದ ನಾನು ಭಾಳ ಸಂತೋಷವಾಗಿ ಹೋಗ್ತಾ ಇರೋದು ನೋಡಿದರೆ ನಮ್ಮ ಒಂದು ಪುಣ್ಯ ಅಂತ ನಾವು ಹೇಳ್ತಾ ಇದ್ದೀವಿ. ಅದು ತುಮಕೂರಿನಲ್ಲಿ ಎಕ್ಸ್ಪೆಷಲಿ ಬಾಬಾರ್ ಅಲ್ಲಿಂದ ಬಂದು ಇಲ್ಲಿ ಸೆಟ್ಲಾಗಿದ್ದಾರಲ್ಲ ಅದು ಮೇ ವಿಚಾರ. ನನಗೆ ನಾನು ಶಿರಡಿನಲ್ಲಿರಬೇಕಾದ್ರೆ ಒಂದು ವಿಷಯ ಯಾವಾಗಲೂ ಇರ್ತದೆ, ಇಲ್ಲೇ ಜನ ಶಿರಡಿಗೆ ಗುರು ಪೂರ್ಣಿಮೆಗೆ ಹೋಗಿ ಅಲ್ಲಿ ಗುರು ಪೂರ್ಣಿಮೆ ಪ್ರಯುಕ್ತ ನಗರದ ವಿವಿಧ ಸಾಯಿಬಾಬಾ ಮಂದಿರಗಳಿಗೆ ಭಕ್ತಾದಿಗಳು ಆಗಮಿಸಿ ಶ್ರೀ ಸ್ವಾಮಿಯ ದರ್ಶನ ಪಡೆದು ಪುನೀತರಾದರು. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹರೋಗಿರಿ ಪಟ್ಟಣದ ಚನ್ನದಾಸರ ಕ್ಷೇಮಾಭಿವೃದ್ಧಿ ಸಂಘದ ಆಶ್ರಯದಲ್ಲಿ 2021-22 ಮತ್ತು 2022-23 ಸಾಲಿನ ಮೆಟ್ರಿಕ್, ಪಿಯುಸಿ ಮತ್ತು ಪದವಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಸಮುದಾಯದ ವಿದ್ಯಾರ್ಥಿಗಳಿಗೆ ಸತ್ಕಾರ ಸಮಾರಂಭ ಆಯೋಜಿಸಲಾಗಿತ್ತು. ಚನ್ನ ಋಷಭೇಂದ್ರ ಲೀಲಾಮಠದ ಶಿವಾನಂದ ಭಾರತಿ ಸಭಾಭವನದಲ್ಲಿ ಕಾರ್ಯಕ್ರಮ ಆಯೋಜಿಸಿದ್ದು, ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಬಂಡಾಯ ಸಾಹಿತಿ ಡಾಕ್ಟರ್ ಯಲ್ಲಪ್ಪ ಇಮ್ಮಡಿ ಮಾತನಾಡಿ, ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯವಾಗಿ ಪ್ರಾಬಲ್ಯವಿಲ್ಲದ ಅಲೆಮಾರಿ ಅಲ್ಪಸಂಖ್ಯಾತ ಚನ್ನದಾಸರ ಸಮುದಾಯ ಮೊದಲಿನಿಂದಲೂ ಬಹಳ ಸಾಹಸಿ ಪ್ರವೃತ್ತಿಯುಳ್ಳವರು. ಇಂತಹ ಸಮಾಜವನ್ನ ರಾಜಕೀಯ ನಾಯಕರು ಗುರುತಿಸಿ ಪ್ರೋತ್ಸಾಹಿಸಬೇಕು ಎಂದರು. ಬಾಬಾ ಸಾಹೇಬರು ಶಿಕ್ಷಣ ಸಂಘಟನೆ ಹೋರಾಟ ಅನ್ನುವಂತ ಒಂದು ದೀಕ್ಷೆಯನ್ನು ಕೊಟ್ಟರು. ಅಷ್ಟ ಅನ್ನಲಿಲ್ಲ ಅವರು, ಅಷ್ಟ ಮಾಡಿದ್ರೆ ನಮ್ಗೆ ಯಾರಿಗೆ ಉಪಯೋಗ ಆಗ್ತಿರ್ಲಿಲ್ಲ. ಸಂವಿಧಾನ ಬಂದರು, ಆ ಸಂವಿಧಾನ ಮೂಲಕ ನಮ್ಮ ಭಾರತದ ನಮಗೆ ಮೂಲ ನಿವಾಸಿಗಳು ಯಾರಿಗೆ ಇರ್ತೀವಿ, ಬಹುಜನ ಯಾರಿಗೆ ಇರ್ತೀವಿ, ಅವರು ಅಕ್ಷರ ಜನಕ್ಕೆ ಕರ್ಕೊಂಡು ಉದ್ಯೋಗಕ್ಕೆ ಬಂದರು. ಅದರ ಮೂಲವಾಗಿ ನಾಯಕ ಅವರು ಏನನ್ನು ಸಣ್ಣ ಸಣ್ಣ ನೌಕರಿ ಹಿಡಿದಿದ್ದೀವಿ.
ಇನ್ನು 60 ವಸಂತಗಳನ್ನ ಪೂರೈಸಿದ ಡಾಕ್ಟರ್ ಯಲ್ಲಪ್ಪ ಇಮ್ಮಡಿರವರನ್ನ ಸಮಾಜದ ಬಾಂಧವರು ಸತ್ಕರಿಸಿದರು. ಎಸ್ಎಸ್ಎಲ್ಸಿ ಪಿಯುಸಿ ಮತ್ತು ಪದವಿ ಪರೀಕ್ಷೆಗಳಲ್ಲಿ ಹೆಚ್ಚು ಅಂಕ ಗಳಿಸಿ ಸಮಾಜದ ಕೀರ್ತಿಯನ್ನ ಇಮ್ಮಡಿಗೊಳಿಸಿದ ಒಟ್ಟು 62 ಮುದ್ದು ವಿದ್ಯಾರ್ಥಿಗಳನ್ನ ಶಾಲು ಮಾಲೆ ಮತ್ತು ನೆನಪಿನ ಕಾಣಿಕೆ ನೀಡುವ ಮೂಲಕ ಸತ್ಕರಿಸಿದರು. ಮಹದೇವ ಕಾಂಬಳೆ, ಅಮೋಕ್ ಟಿವಿ, ರಾಯಭಾಗ. ಗೌರಿಬಿದನೂರು ನಗರದ ಸಾಯಿ ನಗರದಲ್ಲಿರುವ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಗುರುಪೂರ್ಣಿಮೆ ಪ್ರಯುಕ್ತ ನಾನಾ ಧಾರ್ಮಿಕ ಆಚರಣೆಗಳನ್ನು ಆಚರಿಸಲಾಯಿತು. ಭಕ್ತಾದಿಗಳಿಂದ ಸಾಯಿಬಾಬಾ ವಿಗ್ರಹಕ್ಕೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. 108 ನಮೂನೆಯ ನೈವೇದ್ಯದೊಂದಿಗೆ ಆರತಿ, ಗುರುಗಣಪತಿ ಪ್ರಾರ್ಥನೆ, ಮೃತ್ಯುಂಜಯ ಹೋಮ, ರುದ್ರಹೋಮ, ಮಹಾಮಂಗಳಾರತಿ, ತೀರ್ಥಪ್ರಸಾದ ವಿತರಣೆ ಹಾಗೂ ಅನ್ನಸಂತರ್ಪಣೆ ನಡೆಸಲಾಯಿತು. ಗುರು ಪೂರ್ಣಿಮೆ ಪ್ರಯುಕ್ತ ದೇವಸ್ಥಾನದಲ್ಲಿ ಸಾಯಿಬಾಬಾ ವಿಗ್ರಹವನ್ನು ವಿಶೇಷವಾಗಿ ಅಲಂಕರಿಸಲಾಗಿತ್ತು. ಮಹಿಳಾ ಭಕ್ತರು ಬೆಳಗ್ಗೆಯಿಂದಲೇ ಮಂದಿರಕ್ಕೆ ಆಗಮಿಸಿ ಆಚರಣೆಗಳಲ್ಲಿ ಭಾಗವಹಿಸಿದ್ದರು. ಇದೇ ಸಂದರ್ಭದಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿಯ ಸದಸ್ಯರಾದ ಸುರೇಶ್ ರವರು ಮಾತನಾಡಿ, ಮಂಗಳವಾರ ಮಧ್ಯಾಹ್ನ 12:30ಕ್ಕೆ ಗೌರಿಬಿದನೂರು ನಗರದ ಪ್ರಮುಖ ರಾಜಬೀದಿಗಳಲ್ಲಿ ಶ್ರೀ ಶಿರಡಿ ಸಾಯಿಬಾಬಾರವರಿಗೆ ವೀರಗಾಸೆ, ಡೊಳ್ಳು ಕುಣಿತದೊಂದಿಗೆ ಮೆರವಣಿಗೆ ಉತ್ಸಾಹ ಏರ್ಪಡಿಸಲಾಗಿದೆ ಎಂದು ತಿಳಿಸಿದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ನೆಲಮಂಗಲ ತಾಲೂಕಿನ ಕಂಬಾಳುವಿನ ಪ್ರಜ್ಞಾಜನ್ಯ ಇಂಟರ್ನ್ಯಾಷನಲ್ ಶಾಲೆಯ ಆವರಣದಲ್ಲಿ ವಿಶ್ವ ವೈದ್ಯರ ದಿನದ ಅಂಗವಾಗಿ ದಾಬಸ್ಪೇಟೆಯ ವಿಕೇರ್ ಆಸ್ಪತ್ರೆ ಮತ್ತು ವಿವಿಧ ಆಸ್ಪತ್ರೆಗಳ ತಂಡದಿಂದ ಉಚಿತ ಆರೋಗ್ಯ ತಪಾಸಣಾ ಮತ್ತು ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು. ಪ್ರಜ್ಞಾಜನ್ಯ ಶಾಲೆಯ ಮುಖ್ಯ ಶಿಕ್ಷಕ ಕುಮಾರಸ್ವಾಮಿ ಮಾತನಾಡಿ, ಗ್ರಾಮೀಣ ಭಾಗದಲ್ಲಿ ಉಚಿತ ಮತ್ತು ಗುಣಮಟ್ಟದ ಆರೋಗ್ಯದ ಸೇವೆಯನ್ನು ಉತ್ಕೃಷ್ಟ ಮಟ್ಟದಲ್ಲಿ ನೀಡಬೇಕು ಎನ್ನುವ ನಿಟ್ಟಿನಲ್ಲಿ ಶಾಲೆಯ ಪೋಷಕರು ಮತ್ತು ವಿದ್ಯಾರ್ಥಿಗಳಿಗೆ ನೆಲಮಂಗಲದ ಅನಂತಾಕ್ಷ ಕಣ್ಣಿನ ಆಸ್ಪತ್ರೆಯಿಂದ ನೇತ್ರ ತಪಾಸಣೆ ಹಾಗೂ ಸಂಜೀವಿನಿ ಕೇಂದ್ರದ ಆರೋಗ್ಯ ತಪಾಸಣೆ, ವಿಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಿಂದ ಸಾಮಾನ್ಯ ರೋಗ ತಪಾಸಣಾ ಶಿಬಿರ ಎಲ್ಲರ ಸಹಕಾರದಿಂದ ಆಯೋಜಿಸಿದ್ದೇವೆ. ಈ ಶಿಬಿರ ಪೋಷಕರು, ಸ್ಥಳೀಯರು ಮತ್ತು ಮಕ್ಕಳಿಗೆ ಸಂಜೀವಿನಿಯಾಗಿದೆ. ಪ್ರತಿಯೊಬ್ಬರೂ ನಿಯಮಿತ ವ್ಯಾಯಾಮ, ಯೋಗದಿಂದ ಮಾತ್ರ ರೋಗ ದೂರ ಮಾಡಬಹುದು. ಸುಮಾರು 300 ಅಧಿಕ ಜನರು ಈ ಶಿಬಿರದ ಅನುಕೂಲತೆ ಪಡೆದಿದ್ದಾರೆ ಎಂದು ತಿಳಿಸಿದರು. ಒಂದು ವಿಕೇರ್ ಹಾಸ್ಪಿಟಲ್ಗೆ ತುಂಬಾ ಹೃದಯಪೂರ್ವಕ ಧನ್ಯವಾದಗಳನ್ನ ಕೋರ್ತಾ ಇದ್ದೀನಿ. ನಮ್ಮ ಪ್ರಜ್ಞಾಜನ್ಯ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಇದು ಮೊಟ್ಟ ಮೊದಲಿಗೆ ಬಾರಿಗೆ ನಡೆಸತಕ್ಕಂತ ಒಂದು ಮೆಡಿಕಲ್ ಕ್ಯಾಂಪ್ ಆಗಿದೆ. ಸೊ ಇಲ್ಲಿ ಹಳ್ಳಿ ಕಡೆ ಆಗಿರೋದ್ರಿಂದ ಒಂದು ವಯಸ್ಸಾಗಿರೋರಿಗೆ ಒಂದು ಅತ್ಯುತ್ತಮವಾದಂತ ಒಂದು ಒಂದು ಕೈ ನೋವು, ಕಾಲು ನೋವು ಅಂಡ್ ಹಾಗೆ ಕಣ್ಣು ಟೆಸ್ಟಿಂಗ್ ಅದೆಲ್ಲ ತುಂಬಾ ಒಂದು ಪ್ರಾಬ್ಲಮ್ ಜಾಸ್ತಿ ಒಂದು ಅಬ್ಸರ್ವೇಷನ್ ಮಾಡಿದೀವಿ. ಅದಕ್ಕೋಸ್ಕರ ಡಾಕ್ಟರ್ಸ್ ಡೇ ದಿನ ಏನಾದ್ರು ಒಂದು ಹಳ್ಳಿಯಲ್ಲಿರ್ತಕ್ಕಂಥ ಒಂದು ಜನರಿಗೆ ಒಂದು ಗಿಫ್ಟ್ ಕೊಡಬೇಕು ಅಂತ ಅಂದ್ಬಿಟ್ಟು ವಿಕೇರ್ ಹಾಸ್ಪಿಟಲ್ನ ಕಾಂಟ್ಯಾಕ್ಟ್ ಮಾಡಿದೆ. ಸರ್, ಇರ್ತಿ ಒಂದು ಇದೆ, ಅಟ್ ಲೀಸ್ಟ್ ನಿಮ್ಮ ಕಡೆಯಿಂದ ಸಾಧ್ಯ ಆದಷ್ಟು ಏನಾದ್ರು ಒಂದು ಸಪೋರ್ಟ್ ಮಾಡ್ಬೋದಾ ಅಂತ ಅಂದ್ಬಿಟ್ಟು. ಸೊ ವಿಕೇರ್ ಹಾಸ್ಪಿಟಲ್ ಅವರು ಹೇಳಿದ್ರೆ ನಾವು ಅಟ್ ಲೀಸ್ಟ್ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಒಂದು ಮೆಡಿಕಲ್ ಕ್ಯಾಂಪ್ನ ಜನರಲ್ ಚೆಕಪ್ ಆಗಿರ್ಬೋದು, ಬ್ಲಡ್ ಕ್ಯಾಂಪ್ ಆಗಿರ್ಬೋದು, ಅಟ್ ಲೀಸ್ಟ್ ಐ ಟೆಸ್ಟಿಂಗ್ ಆಗಿರ್ಬೋದು ಅಂಡ್ ಎಲ್ಲ ರೀತಿ ಡಯಾಬಿಟಿಕ್ ಟೆಸ್ಟಿಂಗ್ ಆಗಿರ್ಬೋದು, ಎಲ್ಲ ರೀತಿ ಟೆಸ್ಟಿಂಗ್ ಎಲ್ಲ ಒಂದು ಫ್ರೀ ಆಫ್ ಕಾಸ್ಟ್ ಅಲ್ಲಿ ಅವ್ರು ನಮಗೆ ಒಂದು ಸರ್ವಿಸ್ ಮುಖಾಂತರ ಹಳ್ಳಿ ಜನಗಳಿಗೆ. ವಿಕೇರ್ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಅಜಯ್ ಮಾತನಾಡಿ, ಮನಸ್ಸಿನಲ್ಲಿ ಸೇವಾ ಮನೋಭಾವದಿಂದ ಇಂತಹ ಶಿಬಿರ ಆಯೋಜಿಸಿದ್ದೇವೆ. ಶಿಬಿರದಲ್ಲಿ ಬಿಪಿ, ಸಕ್ಕರೆ ಕಾಯಿಲೆ, ಸಾಮಾನ್ಯ ತಪಾಸಣೆ, ಕಣ್ಣಿನ ತಪಾಸಣೆ, ಕನ್ನಡಕ ವಿತರಣೆ, ಕಿವಿ, ಮೂಗು, ಗಂಟಲು ತಪಾಸಣೆ ಸೇರಿದಂತೆ 10 ತಪಾಸಣೆ ನಡೆಸಿದ್ದೇವೆ. 100 ರೋಗಿಗಳು ಈ ಶಿಬಿರದಲ್ಲಿ ಭಾಗವಹಿಸಿದ್ದಾರೆ. ನಮ್ಮ ಆಸ್ಪತ್ರೆಯಲ್ಲೂ ಆಯುಷ್ಮಾನ್ ಭಾರತ್ ಕಾರ್ಡ್, ಇಎಸ್ಐ, ಆರೋಗ್ಯ ವಿಮೆಗಳ ಮುಖಾಂತರ ಉಚಿತ ಆರೋಗ್ಯ ಸೇವೆ ನೀಡುತ್ತೇವೆ. ಗ್ರಾಮೀಣ ಜನರು ಸಾರ್ಥಕ ಕಾರ್ಯದ ಜೊತೆಗೆ ಕೈಜೋಡಿಸಬೇಕು ಎಂದು ತಿಳಿಸಿದರು. ನಾವು ತುಂಬಾ ಇಷ್ಟ ಆಯ್ತು ಅಂದ್ರೆ ಈ ತರ ಸ್ಕೂಲ್ಗಳು ಈ ತರ ಹೆಲ್ತ್ ಕ್ಯಾಂಪ್ ಫ್ರೀ ಅವೇರ್ನೆಸ್ ಹೆಲ್ತ್ ಕೇರ್ ಅವೇರ್ನೆಸ್ ಮಾಡಿದಾಗ ನಮಗೂ ಒಂದು ಜೋಶ್ ಅಂತೀವಿ, ಉತ್ಸಾಹ ಅಂತೀವಿ. ಏನಕ್ಕೆ ಅಂದ್ರೆ ಮೊಟ್ಟ ಮೊದಲಿಗೆ ಏನಂದ್ರೆ ಈ ಗ್ರಾಮೀಣ ಪ್ರದೇಶದಲ್ಲಿ ಆರೋಗ್ಯ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆಂದ್ರೆ ಎಲ್ಲಾ ರೀತಿಯಲ್ಲಿ ಎಲ್ಲರಿಗೂ ಸೌಲಭ್ಯಗಳು ಸಿಗೋದು ತುಂಬಾ ಕಷ್ಟ ಇದೆ. ಆದ್ರೆ ಈ ಶಾಲೆಯಲ್ಲಿ ಆಸ್ಪತ್ರೆ ಆಗಿರ್ಬೋದು, ಬ್ಲಡ್ ಡೊನೇಷನ್ ಕ್ಯಾಂಪ್ ಆಗಿರ್ಬೋದು, ಐ ಕ್ಯಾಂಪ್ ಇರ್ಬೋದು, ಎಲ್ಲದನ್ನು ಒಂದೇ ಸೂರಡಿ ಎಲ್ಲರನ್ನೂ ಕರೆಸಿ ಎಲ್ಲರಿಗೂ ಇಲ್ಲಿನ ಜನಕ್ಕೆ ಉಪಯೋಗ ಆಗಲಿ ಅಂತ ನಮ್ಮನ್ನೆಲ್ಲ ಕರೆಸಿಯಾರು ಇವತ್ತು. ಸೊ ಇಂಥ ಒಳ್ಳೆ ಉದ್ದೇಶ ಇಟ್ಕೊಂಡಿರೋ ಈ ಪ್ರಜ್ಞಾಜನ್ಯ ಇಂಟರ್ನ್ಯಾಷನಲ್ ಸ್ಕೂಲ್ಗೆ ಒಳ್ಳೇದಾಗಲಿ ಅಂಡ್ ಇಲ್ಲಿ ಬಂದಿರತಕ್ಕಂಥ ಜನಕ್ಕೆ ನಮ್ಮ ಕಡೆಯಿಂದ ಒಂದು ಫ್ರೀ ಹೆಲ್ತ್ ಅವೇರ್ನೆಸ್ ಪ್ರೋಗ್ರಾಮ್ ನಡೀತದೆ. ಇನ್ನು ಈ ಸಂದರ್ಭದಲ್ಲಿ ವಿಕೇರ್ ಆಸ್ಪತ್ರೆಯ ಮುಖ್ಯಸ್ಥ ಅಂಚಿಮನಿ ರಾಜಶೇಖರ್, ಮ್ಯಾನೇಜರ್ ಚಂದನ್, ವೈದ್ಯರಾದ ಡಾಕ್ಟರ್ ಅಜಯ್, ಡಾಕ್ಟರ್ ಅರ್ಚನಾ, ಸಾರ್ವಜನಿಕ ಸಂಪರ್ಕ ಅಧಿಕಾರಿ ತ್ಯಾಮಗುಂಡ್ಲು ಅಭಿಷೇಕ್, ಶಾಲೆಯ ಶಿಕ್ಷಕಿಯರಾದ ವಸಂತಲಕ್ಷ್ಮಿ, ಮಮತಾ, ರಾಧಾ, ಸಲ್ಮಾ, ಸುಮಿತ್ರಾ, ಹಲವಾರು ಗ್ರಾಮಸ್ಥರು, ಶಿಬಿರಾರ್ಥಿಗಳು, ವೈದ್ಯರ ತಂಡ ಇನ್ನಿತರರು ಹಾಜರಿದ್ದರು. ತಗಿಕುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ದಾಬಸ್ಪೇಟೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಸೋಮವಾರ ಆಷಾಢ ಮಾಸದ ಪ್ರಯುಕ್ತ ಶ್ರೀ ಚಾಮರಾಜೇಶ್ವರ ಬ್ರಹ್ಮರಥೋತ್ಸವ ಅದ್ದೂರಿಯಿಂದ ನೆರವೇರಿತು. ಈಶ್ವರತ್ವ ಹಾಗೂ ರಾಜತ್ವ ಹೊಂದಿರುವ ಶ್ರೀ ಚಾಮರಾಜೇಶ್ವರ ರಥೋತ್ಸವವು ಸೋಮವಾರ ಮಧ್ಯಾಹ್ನ 12:00 ಗಂಟೆಯಿಂದ 1 ಗಂಟೆಯೊಳಗೆ ಸಲ್ಲುವ
ಕನ್ಯಾ ಲಗ್ನದಲ್ಲಿ ನೆರವೇರಿದ್ದು, ಆಷಾಢ ಮಾಸದ ರಥೋತ್ಸವದಲ್ಲಿ ನವದಂಪತಿಗಳ ಕಲರವೇ ಹೆಚ್ಚು. ಹಾಗಾಗಿ ರಾಜ್ಯದ ವಿವಿಧೆಡೆಗಳಿಂದ ಸಾವಿರಾರು ನವದಂಪತಿಗಳು ಆಗಮಿಸಿದರು. ಹಣ್ಣು ದವನ ಎಸೆಯಲು ಕಾತುರದಿಂದ ಕಾದಿದ್ದ ನವದಂಪತಿಗಳು ಶ್ರೀ ಚಾಮರಾಜೇಶ್ವರ ದರ್ಶನ ಪಡೆದು ಪುನೀತರಾದರು. ಮುನ್ನೆಚ್ಚರಿಕೆ ಕ್ರಮವಾಗಿ ಚಾಮರಾಜನಗರದಲ್ಲಿ 5 ಕಿಲೋಮೀಟರ್ ಸುತ್ತಮುತ್ತ ಮದ್ಯ ಮಾರಾಟ ನಿಷೇಧ ಮಾಡಲಾಗಿದ್ದು ಬಿಗಿಯಾದ ಪೊಲೀಸ್ ಬಂದೋಬಸ್ತನ್ನು ಮಾಡಲಾಗಿತ್ತು. ಚಿಕ್ಕಬಳ್ಳಾಪುರ ನಗರದ ಶಿರಡಿ ಸಾಯಿಬಾಬಾ ದೇವಾಲಯಗಳಲ್ಲಿ ವಿಶೇಷ ಅಲಂಕಾರ, ಅಭಿಷೇಕ, ಹೋಮ, ಹವನ, ಭಜನೆ ಮೆರವಣಿಗೆಯೊಂದಿಗೆ ಗುರುಪೂರ್ಣಿಮೆಯನ್ನು ಆಚರಿಸಲಾಯಿತು. ಸುಲ್ತಾನ್ಪೇಟೆ ದ್ವಾರಕಮಯಿ ವೃದ್ಧಾಶ್ರಮದ ಶಿರಡಿ ಸಾಯಿಬಾಬಾ ಮೊದಲ ವಾರ್ಷಿಕೋತ್ಸವದ ಅಂಗವಾಗಿ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಏರ್ಪಡಿಸಿದ್ದರು. ಬಹುದೂರದಿಂದ ಭಕ್ತಾದಿಗಳು ಭಾಗವಹಿಸಿದ್ದು ಇಂದಿನ ಕಾರ್ಯಕ್ರಮದ ವಿಶೇಷತೆಗಳನ್ನು ನಿರ್ವಾಹಕರಾದ ಮುರಳಿ ಮೋಹನ್ ವಿವರಿಸಿದರು. ನಮ್ದು ಆ್ಯಕ್ಚುಲಿ ಹೋದ ಸತಿ ಫೆಬ್ರವರಿ ಶುರು ಮಾಡಿದ್ದು ನಾವು, ಈ ಸತಿ ಏಪ್ರಿಲ್ಗೆಲ್ಲ ನಮಗೆ ಬಾಬಾ ಮಂದಿರ ಆಗೋಯಿತು. ಎಲ್ಲ ಬಾಬಂದು ಪವಾಡದಿಂದ ಇಷ್ಟು ಎಲ್ಲ ನಡ್ಕೊಂಡು ಬಂದು ಸುಮಾರು 1,80,000 ರೂಪಾಯಿ ಖರ್ಚಾಗಿದೆ. ಅದಕ್ಕೆಲ್ಲ ನಮಗೆ ಮುಖ್ಯ ಕಾರಣಕರ್ತರು ರಾಮು ಸರ್ ಅಂತ ಇದ್ದಾರೆ, ಮಂಜುನಾಥ್ ಸರು ಅಧ್ಯಕ್ಷರು, ಮತ್ತು ಮುನಿಕೃಷ್ಣ ಸರು ಎಲ್ಲ ತುಂಬ ಹೆಲ್ಪ್ ಮಾಡಿದೆ. ಅವರೆಲ್ಲ ಕಾಣದ ಕೈ ಹೇಳ್ತಾರೆ, ಅವರು ಮಾಡಿರೋ ಹೆಲ್ಪ್ ಗೊತ್ತಾಗಲ್ಲ, ಆದರೆ ನಮ್ಮದೆಲ್ಲ ನಡೆದಿದೆ ತುಂಬ ಚೆನ್ನಾಗಿ. ಇವತ್ತು ಎಲ್ಲ ಅವರು ಬಂದು ಬಾಬನ ಆಶೀರ್ವಾದ ತೊಗೊಂಡಿದ್ದಾರೆ. ಬಾಬಾ ಎಲ್ಲರಿಗೂ, ಚಿಕ್ಕಬಳ್ಳಾಪುರ ಜನತೆಗೆ ಎಲ್ಲ, ನಮ್ಗೆ ಯಾರ್ಯಾರು ಆಶ್ರಮಕ್ಕೆ ಸಹಾಯ ಮಾಡ್ತಾರೋ ಅವರಿಗೆಲ್ಲ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಿ ಅಂತ ಕೇಳಿದ್ವಿ. ಹಾಗೆ 6 ಗಂಟೆಗೆ ಕಾಕಡ ಆರತಿ ಇತ್ತು, ಆಮೇಲೆ 9 ಗಂಟೆಗೆ ಸತ್ಯನಾರಾಯಣ ಪೂಜೆ ಶುರು ಆಯಿತು. ಅದಾದಮೇಲೆ ಚಿಕ್ಕಬಳ್ಳಾಪುರ ವಾಸವಿ ಮಹಿಳಾ ಮಂಡಳಿ ಅವರೆಲ್ಲ ಒಂದು 50 ನಗರದ 6ನೇ ವಾರ್ಡಿನ ಶಿರಡಿ ಸಾಯಿಬಾಬಾ ದೇವಾಲಯದಲ್ಲಿ 10ನೇ ವರ್ಷದ ವಾರ್ಷಿಕೋತ್ಸವವನ್ನು ಪೌರ ಕಾರ್ಮಿಕರು, ವಿದ್ಯುತ್ ಇಲಾಖೆ ಅಧಿಕಾರಿಗಳು ಹಾಗೂ ವಾಟರ್ಮೆನ್ಗಳಿಗೆ ಸನ್ಮಾನ ಮಾಡುವ ಮೂಲಕ ಗುರುಪೂರ್ಣಿಮೆ ಆಚರಿಸಲಾಯಿತು. ಇನ್ನು ಈ ದೇವಾಲಯಕ್ಕೆ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಸಹ ಆಗಮಿಸಿ ದೇವರ ಆಶೀರ್ವಾದ ಪಡೆದರು. ಇಷ್ಟು ಬೇಗ ಒಬ್ಬ ಒಂದು ದೇವಮಾನವನನ್ನು ನಂಬಿರ್ತಕ್ಕಂಥ ಇತಿಹಾಸ ಮತ್ತು ಬೇರೆ ಇನ್ನೊಂದೇನು ಆ ರೀತಿಯಲ್ಲಿ ಶಿರಡಿ ಸಾಯಿಬಾಬಾ ಭಾಳ ವೇಗವಾಗಿ ಜನರ ಮನಸ್ಸಿನಲ್ಲಿ ಹೋಗಿದ್ದಾರೆ. ಹಾಗಾಗಿ ಆ ಗುರುಗಳ ಭಗವಂತನ ಆಶೀರ್ವಾದ ಈ ನಾಡಿನ ಎಲ್ಲರ ಮೇಲೆ ಇದೆ. ಈ ಮಳೆ ಆಗ್ತಾಯಿಲ್ಲ, ಮಳೆ ಬೆಳೆ ಒಳ್ಳೆ ರೀತಿಯಲ್ಲಾಗಿ ರೈತರ ಒಂದು ಬದುಕು ಹಸಿನಾಗಲಿ, ಜನಜೀವನ ಎಲ್ಲರಿಗೂ ಕೂಡ ಒಳ್ಳೆ ರೀತಿಯಲ್ಲಿ ಆಗಲಿ ಅಂತೇಳಿ ಭಗವಂತನಲ್ಲಿ. ನಗರದಲ್ಲಿ ಕೆಳಗಿನ ತೋಟಗಳು, SSS ದೇವಾಲಯದಿಂದ ಶಿರಡಿ ಸಾಯಿಬಾಬನ ಆಕರ್ಷಕ ಮೆರವಣಿಗೆ ಎಲ್ಲರ ಗಮನ ಸೆಳೆಯಿತು. ಹಾರೋಬಂಡೆ ಶ್ರೀ ಶಿರಡಿ ಸಾಯಿಬಾಬಾ ದೇವಾಲಯದಲ್ಲೂ ವಿಶೇಷ ಪೂಜೆ, ಹೋಮ, ಮಂತ್ರ ಹಮ್ಮಿಕೊಳ್ಳಲಾಗಿತ್ತು. ಭಕ್ತರು ಸಾಲುಗಟ್ಟಿ ನಿಂತು ಭಾವನ ದರ್ಶನ ಪಡೆದರು. ಎನ್ ಸತೀಶ್, ಅಮುಕ್ ಟಿವಿ, ಚಿಕ್ಕಬಳ್ಳಾಪುರ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮುಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.